ಇಂದು 300ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ತೆರೆ ಕಂಡ ಸಲಗ ಚಿತ್ರ ಭಾರಿ ಸದ್ದು ಮಾಡುತ್ತಿದೆ ಅಂತಾನೆ ಹೇಳಬಹುದು. ನಟ ದುನಿಯಾ ವಿಜಯ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿದ ಚಿತ್ರವಾಗಿದ್ದು ಭಾರಿ ಸದ್ದು ಮಾಡುತ್ತಿದೆ ಅಂತಾನೆ ಹೇಳಬಹುದು. ಹೌದು, ಡಿಸಪಾಯಿಂಟ್ ಏನಂದರೆ ಕೋಟಿಗೊಬ್ಬ ಚಿತ್ರ ತಾಂತ್ರಿಕ ಸಮಸ್ಯೆಯಿಂದ ಇಂದು ತೆರೆ ಕಾಣಲು ಸಾಧ್ಯವಾಗಲಿಲ್ಲ. ಆದರೆ ಸಲಗ ಮಾತ್ರ ಆನೆ ನಡೆದಿದ್ದ ದಾರಿ ಅಂತ ಭರ್ಜರಿಯಾಗಿ ಸೌಂಡ್ ಮಾಡಿ ಥಿಯೇಟರ್ಗಳಿಗೆ ಎಂಟ್ರಿ ಕೊಟ್ಟಿದೆ. ಅಷ್ಟಕ್ಕೂ ಈ ಸಲಗ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಎಷ್ಟು ಅಂತ ನಿಮಗೆ ಗೊತ್ತಾ? ಇದ್ರ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಟ ದುನಿಯಾ ವಿಜಯ್ ಹಾಗೂ ಡಾಲಿ ಧನಂಜಯ್ ಅವರು ಆಕ್ಟ್ ಮಾಡಿರುವ ಚಿತ್ರ ಸಲಗ ಭಾರಿ ಸೌಂಡ್ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು. ಮತ್ತು ಡಾಲಿ ಧನಂಜಯ್ ಅವರಿಗೂ ಅಭಿಮಾನಿಗಳು ಅಪಾರವಾಗಿದ್ದಾರೆ. ಈ ಚಿತ್ರ ದುನಿಯಾ ವಿಜಯ್ಗೆ ಕಮ್ ಬ್ಯಾಕ್ ಮಾಡಿದರೆ ನಮ್ಮ ಡಾಲಿ ಧನಂಜಯ್ ಅವರಿಗೆ ಅವರ ಫಾರ್ಮ್ ಅನ್ನು ಕಂಟಿನ್ಯೂ ಮಾಡಲು ಒಂದು ಚಾನ್ಸ್ ಸಿಕ್ಕಿದೆ. ಹಾಗೂ ಈ ಚಿತ್ರದ ಮೊದಲ ದಿನದ ಕಲೆಕ್ಷನ್ ಎಷ್ಟಪ್ಪ ಅಂದ್ರೆ ಅದುವೇ ಬರೋಬ್ಬರಿ 5-8 ಕೋಟಿ ಎಂದು ಅಂದಾಜಿಸಲಾಗಿದೆ. ಇದೇ ರೀತಿ ಇನ್ನೂ ಒಂದು ವಾರ ಏನಾದರೂ ಭರ್ಜರಿ ಪ್ರದರ್ಶನವನ್ನು ಕಂಡರೆ ಅತಿ ವೇಗವಾಗಿ 50 ಕೋಟಿಯನ್ನು ಕಂಪ್ಲೀಟ್ ಮಾಡುವಲ್ಲಿ ಸಲಗ ಯಶಸ್ಸು ಪಡೆಯಲಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.